ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಚುನಾವಣೆಗಳು ಸಮೀಪಿಸ್ತಾ ಇದೆ. ಮೊದಲ ಹಂತದ ಚುನಾವಣೆ ಈ ತಿಂಗಳ 26ನೇ ತಾರೀಕು ನಡೆಯುತ್ತೆ ಲೋಕಸಭೆಗೆ. ಈ ಸಂದರ್ಭದೊಳಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹೇಗಿದೆ, ಉತ್ತರ ಲೋಕಸಭಾ ಕ್ಷೇತ್ರಕ್ಕಿಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೇಗಿದೆ, ಅದೇನು ಯಶವಂತಪುರ ವಿಧಾನಸಭಾ ಕ್ಷೇತ್ರವೇ ವಿಶೇಷವಾಗಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಕ್ಷೇತ್ರದ ಶಾಸಕರು ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಿದ್ದರೂ ಕೂಡ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಅವರ ಬೆಂಬಲಿಗರು, ಅವರ ಹಿತೈಷಿಗಳು, ಅವರ ಅತ್ಯಾಪ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಕೆಂಗೇರಿಯ ಯುವ ಮುಖಂಡರು ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಒಂದು ರೀತಿ ಒಳಗೆ ಸೋಮಶೇಖರ್ ಅವರ ಅತ್ಯಾಪ್ತರು. ಸೋಮಶೇಖರ್ ಎಲ್ಲಿರ್ತಾರೆ, ಸೋಮಶೇಖರ್ ಜೊತೆಲಿ ಅಲ್ಲಿರ್ತಾರೆ ಅವರು. ಅವ್ರು ಯಾವುದೇ ಪಕ್ಷಕ್ಕೆ ಹೋಗಲಿ ಇಲ್ಲೇ ಹೋಗಲಿ, ಸೋಮಶೇಖರ್ ಪ್ಲಸ್ ಅಭಿವೃದ್ಧಿ ಇವೆರಡು ವಿಚಾರವನ್ನು ಇಟ್ಟುಕೊಂಡು ಅವರ ಅತ್ಯಾಪ್ತರಾಗಿರ್ತಕ್ಕಂಥವ್ರು ಕೆ ಆರ್ ನಿಖಿಲ್ರವರು. ಒಂದು ರೀತಿ ಒಳಗೆ ರಾಜಕಾರಣವಷ್ಟೇ ಅಲ್ಲದೆ ಒಂದು ರೀತಿಯ ಕ್ರೀಡಾ ಪ್ರೇಮಿಯೂ ಕೂಡ ಹೌದು. ಪ್ರತಿ ವರ್ಷವೂ ಕೂಡ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸುವುದರ ಮೂಲಕವಾಗಿ ರಾಜಕೀಯದ ಹೊರತಾಗಿಯೂ ಕೂಡ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಕೆ ಆರ್ ನಿಖಿಲ್ ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ನಿಖಿಲ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲದಾಗಿ ನಾನು ನೇರವಾದ ವಿಚಾರಕ್ಕೆ ಬಂದ್ಬಿಡ್ತಾನೆ. ತಾವು ಸೋಮಶೇಖರ್ ಅವರ ಅತ್ಯಾಪ್ತರು, ಅವರು ಬಿ ಜೆ ಪಿಗೆ ಹೋದಾಗ ಅವ್ರ ಹಿಂದೆ ಹೋದ್ರಿ, ಅವ್ರು ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಾ ಇದ್ದಾರೆ, ನೀವು ಕಾಂಗ್ರೆಸ್ಸಿಗೆ ಬಂದಿದ್ದೀರಿ. ನೀವು ಸೋಮಶೇಖರ್ ವ್ಯಕ್ತಿ ಪರವ ಕಾಂಗ್ರೆಸ್ಸಿನ ಪರವ? ನಾವು ವ್ಯಕ್ತಿ ಪರವಾಗಿ ಇದ್ದೀವಿ, ವ್ಯಕ್ತಿ ಪ್ಲಸ್ ಅಭಿವೃದ್ಧಿ. ನಮಗೆ ಮೇನ್ ಬೇಕಾಗಿರೋದು ನಮ್ಮ ಕ್ಷೇತ್ರದಲ್ಲಿ ಆಗಲಿ, ನಮ್ಮ ಊರಲ್ಲಾಗಲಿ, ನಮ್ಮ ಗ್ರಾಮದಲ್ಲಾಗಲಿ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಹಾಯಿಕಾರ ಅಂದರೆ ನಮ್ಮ ಎಸ್ ಟಿ ಸೋಮಶೇಖರ್ ಅಂತ ನಾನು ಹೇಳಬಲ್ಲೆ. ಏಂತಕ್ಕಂದರೆ ಅವರು 2008 ನಾನು ಅವ್ರ ಹತ್ರ ಒಳನಾಟ ಇದೆ. ಅವರು 2008 ಸೋತರು ಸಹ, 13ರಲ್ಲಿ ಚುನಾಯಿತರಾದರು, 2008 ಸೋತರು ಸಹ 13ವರೆಗೂ ಪ್ರತಿದಿನ ಪ್ರತಿನಿತ್ಯ ಕಾರ್ಯಕರ್ತರು ಸಿಗ್ತಾಯಿದ್ರು, ಜನಗಳು ಕಷ್ಟ ಆರಿಸ್ತಾ ಇದ್ರು. 13ರಲ್ಲಿ ಗೆದ್ದದ ನಂತರ ಗೆದ್ದ ದಿನದಿಂದ ಹಿಡಿದು ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತರಬೇಕೋ ಅಷ್ಟು ಅನುದಾನ ತಂದು ಕೆಲಸ ಮಾಡಿದ್ದಾರೆ. ಈಗ ಹಿಂದೆ 2008 ನಮ್ಮ ಶೋಭಾ ಮೇಡಮ್ ಅವರಿದ್ದರು, ಅವರು ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ರು. ಯಾಕಂದರೆ ನಮ್ಮದು ಕ್ಷೇತ್ರ ಬಂದು ಇದು ಸಣ್ಣ ಪುಟ್ಟ ಕ್ಷೇತ್ರ, ತುಂಬ ದೊಡ್ಡದು ಅಂದರೆ ಸುಮಾರು ಹೇಳಬೇಕಂದ್ರೆ ಒಂದು 60-70 ಕಿಲೋಮೀಟರ್ ಇದೆ ನಮ್ಮ ಕ್ಷೇತ್ರ. ಆಮೇಲೆ ಟೋಟಲಿ ವೋಟರ್ ಪಾಪ್ಯುಲೇಷನ್ ಬಂದು 5 ಲಕ್ಷ ಚಿಲ್ಲರೆ ಇದೆ. ಟೋಟಲಿ ಜನರಲ್ ಪಾಪ್ಯುಲೇಷನ್ ತೊಗೊಂಡ್ರೆ 9 ಲಕ್ಷ ಚಿಲ್ಲರೆ ಇದೆ ನಮ್ಮ ಯಶವಂತಪುರ ಕ್ಷೇತ್ರ. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಇವತ್ತು ನೀರಿನ ಕಷ್ಟ ಇದೆ. ಆ ನೀರಿನ ಕಷ್ಟಕ್ಕೂ ಎಸ್ ಟಿ ಸೋಮಶೇಖರ್ ಅವರೇ ಸಹ ಖುದ್ದಿ ಓಡಾಡಿ ಅವರು ಸರ್ಕಾರದಿಂದ ಅನುದಾನ ತಂದು ಎಲ್ಲ ಕಡೆ ಬೋರ್ವೆಲ್ ಹಾಕೋ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ನಮ್ಮ ಕೆಂಗೇರಿ ವಾರ್ಡಲ್ಲಿ ಫಸ್ಟ್ ನಾನು ನೀರಿನ ಸಮಸ್ಯೆ ಅಂತ ಹೇಳಿದ ತಕ್ಷಣ ಏಕೈಕ ಬೋರ್ವೆಲ್ ಫಸ್ಟ್ ಕೊಟ್ಟಿದ್ದೆ ನನಗೆ. ನಿಖಿಲ್, ನಿಂಗೆ ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿದ್ದೀನಿ, ಎಲ್ಲ ಸಮಸ್ಯೆ ಇದೆ ಹೋಗಿ ಹಾಕ್ಸ್ಕೊ ಅಂತ ಹೇಳಿದ್ರು. ನಮ್ಮ ಕೆಂಗೇರಿ ಅಂಗಡಿ ಬೀದಿಲಿ ಒಂದು ಬೋರ್ವೆಲ್ ಹಾಕ್ಸ್ತೋ, ಅದರಲ್ಲಿ 70% ನಮ್ಮ ಅಂಚೆಕೇರಿ ಭಾಗದಲ್ಲಾಗಲಿ ಎಲ್ಲರಾಗಲಿ ನೀರಿನ ಸಮಸ್ಯೆ 70% ಬಗೆಹರಿದಿದೆ. ಈಗ 30% ಇದೆ, ಏನು ಮಾಡೋಕ್ಕಾಗಲ್ಲ, ಮಳೆ ಬಂದಿಲ್ಲ, ಏನಿಲ್ಲ, ನೀರಿನ ಸಮಸ್ಯೆ ಬಗೆಹರಿಸ್ತಿದ್ದಾರೆ. ಆಮೇಲೆ ರಸ್ತೆ ಅಭಿವೃದ್ಧಿ ಇರ್ಬೋದು, ಕೆಲವರು ಯಾರೋ ಒಂದು ನಮ್ಮ ಮುಖಂಡರುಗಳಿರ್ಬೋದು, ಇನ್ನು ಸ್ನೇಹಿತರುಗಳಿರ್ಬೋದು, ಹೇಳ್ತಾರೆ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಉಪನಗರ 6th ಮೇನು ವೈಟ್ ಟೈಪಿಂಗ್ ಆಗ್ತಾಯಿದೆ. ಈಗೆಲ್ಲ ಪಾರ್ಕ್ ರೋಡ್ಗಳು ನೋಡಿ, ಎಲ್ಲ ಡಾಂಬರೀಕರಣ ಆಗಿದೆ, ಈಜುಡಿ ಕೆಲಸ ಆಗ್ತಾಯಿದೆ, ಎಲ್ಲ ಮಾಡ್ತಾಯಿದ್ದಾರೆ. ನಾವು ಅಭಿವೃದ್ಧಿ ಕಡೆ ಇರ್ತೀವಿ, ನಾವು ಎಷ್ಟೇ ಸೋಮಶೇಖರ್ ಎಲ್ಲಿರ್ತಾರೋ ನಾವು ಅಲ್ಲಿ ಹೋಗ್ತೀವಿ ಸರ್. ಸೊ ನೀವು ಹೇಳುವಂಥದ್ದು ವ್ಯಕ್ತಿ ಮುಖ್ಯ, ವ್ಯಕ್ತಿ ಪ್ಲಸ್ ಅಭಿವೃದ್ಧಿ ಎರಡು ದೃಷ್ಟಿಕೋನದಿಂದ ನಾವು ಸೋಮಶೇಖರನ್ನ ಬೆಂಬಲಿಸಿದ್ದೇವೆ. ಪಕ್ಷ ಇಲ್ಲಿ ನಗಣ್ಯ, ಅದು ಮುಖ್ಯ ಅಲ್ಲ. ಸೋಮಶೇಖರ್ ಸೋತಾಗಲೂ ಕೂಡ ನನ್ನ ಜೊತೆಯಲ್ಲ, ನಮ್ಮ ಜೊತೆ ಇದ್ದರು, ಸಾರ್ವಜನಿಕರ ಜೊತೆಯಲ್ಲಿ ಇದ್ದರು, ಗೆದ್ದಾಗಲೂ ಅದನ್ನೇ ಮುಂದುವರೆಸಿದ್ದಾರೆ. ಗೆದ್ದೆ ಎನ್ನುವ ಅಹಂಕಾರ ಸೋಮಶೇಖರ್ ಅವರಿಗಿಲ್ಲ. ಸೇವೆಯ ದೃಷ್ಟಿಯಿಂದ ಜನಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರ ಜೊತೆಲಿದ್ದೀವಿ ಎನ್ನುವಂಥದ್ದು ನಿಖಿಲ್ರವರ ಅಭಿಪ್ರಾಯ. ಸರ್, ನೀವು ಮಧ್ಯದಲ್ಲಿ ಒಂದು ಎರಡು ಪಾಯಿಂಟ್ಗಳನ್ನ ಹೇಳಿದ್ರಿ, ಅಭಿವೃದ್ಧಿ, ಅಭಿವೃದ್ಧಿಯ ಹರಿಕಾರರು ಅಂತೇಳಿ ಅಂತ. ಅದ್ರ ಜೊತೆ ನೀವೇ ಹೇಳಿದ್ರಿ ಕೆಲವೊಬ್ಬರು ಅಭಿವೃದ್ಧಿಯನ್ನೇ ಮಾಡಿಲ್ಲ ಅಂತ ಯಾರೋ ನಮ್ಮ ಸ್ನೇಹಿತರು ಕೆಲವೊಬ್ಬರು ಹೇಳ್ತಾರೆ ಅಂದರೆ ನಿಜ, ಅಭಿವೃದ್ಧಿ ಮಾಡಿಲ್ಲ, ಕೇವಲ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳ್ತಾರೆ. ಕೆಂಗೇರಿ ವಾರ್ಡ್ಗೆ ಸಂಬಂಧಪಡುವಂಥದ್ದಾದ್ರೆ, ಯಾಕಂದ್ರೆ ನಿಖಿಲ್ರವರು ಕೆಂಗೇರಿ ವಾರ್ಡಿನೊಳಗೆ ಸಾಕಷ್ಟು ಜನರ ಮಧ್ಯದೊಳಗಿದ್ದು ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರಿ. ನಿಜಕ್ಕೂ ಸೋಮಶೇಖರ್ ಅವರು ಕೆಂಗೇರಿ ವಾರ್ಡ್ನೊಳಗೆ ಏನಾದರೂ ಅಭಿವೃದ್ಧಿ ಮಾಡಿದ್ದಾರಾ, ಮಾಡಿದರೆ ಏನು ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸ್ವಲ್ಪ ವಿವರಿಸ್ಬೋದಾ ಸರ್? ಈಗ ನಮ್ಮ ಕೆಂಗೇರಿ ಬಂದು ಕೆಂಗೇರಿ ಹುಬ್ಳಿಗೆ ಹೆಡ್ ಕ್ವಾರ್ಟರ್ಸು, ಒಂದು ಹೆಣ್ಮಕ್ಳಿಗೋಸ್ಕರ ಒಂದು ಹೆರಿಗೆ ಹಾಸ್ಪಿಟ್ಲ್ ತಂದಿದ್ದಾರೆ. ಬಿಡಿಯ ಜಾಗದಲ್ಲಿ 3/4 ಎಕರೆ ಜಾಗ ಇತ್ತು, ಅದು ನಮ್ಮ ಸ್ನೇಹಿತರುಗಳೆಲ್ಲ ಜಾಗ ಗುರುತಿಸಿ ಆ ಜಾಗಕ್ಕೆ ಇವತ್ತು ಒಂದು ಹೆರಿಗೆ ಹಾಸ್ಪಿಟ್ಲ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಇನ್ನೊಂದು ಕೆಲವು ದಿನಗಳಲ್ಲಿ ಈಗ ಎಲೆಕ್ಷನ್ ಬಂತು, ಅದಾಗಿಲ್ಲ, ಸ್ವಲ್ಪ ಅದು ರಿಜಿಸ್ಟ್ರೇಷನ್ ಇದೆ, ಅದಾಗುತ್ತೆ. ಆಮೇಲೆ ಉಳ್ಳಾಳ ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಿದ್ದಾರೆ. ಆಮೇಲೆ ಡಯಾಲಿಸಿಸ್ ಕೇಂದ್ರ ಮಾಡಿದ್ದಾರೆ. ಆ ಡಯಾಲಿಸಿಸ್ ಕೇಂದ್ರನೂ ಚಿಕ್ಕದಾಯ್ತು ಅಂದ್ಬಿಟ್ಟು ತಿರ್ಗಾ ಮೇಲ್ಗಡೆ ಮಾಡೋದಕ್ಕೂ ಸ್ಯಾಂಕ್ಷನ್ ಮಾಡಿದ್ದಾರೆ, ರೈಲ್ವೆ ಅಂಡರ್ ಪಾಸ್ ಮಾಡಿದ್ದಾರೆ. ಆಮೇಲೆ ನಮ್ಮದು ಕೆಂಗೇರಿ ಉಪ್ನರ ಕನೆಕ್ಟಿವಿಟಿ ರೈಲ್ವೆ, ಅದು ತುಂಬ ಒಂದು 50-60 ವರ್ಷ ಇತಿಹಾಸ ಇರೋ ಅದು ರೈಲ್ವೆ ಬ್ರಿಡ್ಜ್, ಅದು ಹಾಳಾಗಿದೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರನೇ ಒಂದು ನ್ಯೂಸ್ ಮಾಡಿದ್ರಿ.
ಆ ಅದನ್ನ ಎಚ್ಚರಿಸ್ಕೊಂಡು ಅದಕ್ಕೆ ಏನ್ ಬೇಕು ಅದಕ್ಕೂ ಸೂಕ್ತವಾಗಿ ಪರಿಹಾರ ಮಾಡಿ ಹೊಸ ಬ್ರಿಡ್ಜ್ ಮಾಡಕ್ಕೂ ತುಂಬಾ ಓಡಾಡ್ತಾ ಇದಾರೆ. ಇನ್ನೇನು ಅಭಿವೃದ್ಧಿ ಬೇಕು ಸರ್? ಈಗ ಯಾ ರೋಡು ಚೆನ್ನಾಗಿಲ್ಲ ಅಂತ ಹೇಳಿ, ಎಲ್ಲ ರೋಡ್ ಚೆನ್ನಾಗಿದೆ. ಈಗ ಇವತ್ತು ತಾರ ಹಾಕಿರ್ತಾರೆ, ನಾಳೆ ಯಾರು ಮನೆ ಕಟ್ಟೋರು ಕಿತ್ತಾಕ್ತಾರೆ ಡ್ರೈನೇಜ್ ಕಲೆಕ್ಷನ್ ತೊಗೊಳಕೋ, ಸಣ್ಣ ಪುಟ್ಟ ಗುಂಡಿಗಳು ಅವೆಲ್ಲ ಇರುತ್ತೆ. ಆಮೇಲೆ ಪ್ರತಿಯೊಂದು ಇವತ್ತು ನಮ್ಮ ಸರ್ಕಾರದಿಂದ ಏನೇನು ಅನುದಾನ ಬೇಕೋ, ಹೆಣ್ಮಕ್ಳಿಗೆ 2,000 ಕೊಡೋದ್ರಿಂದ ಹಿಡಿದು ವಿದ್ಯುತ್ ಫ್ರೀಯಿಂದ ಹಿಡಿದು ಬಸ್ಸು ಫ್ರೀಯಿಂದ ಹಿಡಿದು ಆಮೇಲೆ ಯುವಕರು ಇವತ್ತು 30,000-40,000 ಒಂದು ಡೊನೇಷನ್ ಇರುತ್ತೆ ಕಾಲೇಜಲ್ಲಿ ಓದಿರ್ತಾರೆ, ಅವ್ರಿಗೆ ಏನೋ ಒಂದು ಕೆಲಸ ಸಿಕ್ಕಿರಲ್ಲ. ಯುವನಿಧಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಯೂತ್ಸ್ ನಮ್ಮಂಥ ಯೂತ್ಸ್ಗೆ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ಮೇನು ನಾವು 2004-05 ಒಂದೊಂದು ನಮ್ಮದು ಕೆಂಗೇರಿ ಉಪನಗರದಲ್ಲಿ ಇರೋದು ಏಕೈಕ ಆಟದ ಮೈದಾನ ಅಂದರೆ ಗಣೇಶ ಆಟದ ಮೈದಾನ. ಅದನ್ನು ಅವಾಗಿಂದನೂ ಓಡಾಡ್ಕೊಬಂದು, ಯಡಿಯೂರಪ್ಪನ ಕಾಲದಿಂದನೂ ಓಡಾಡ್ಕೊಬಂದು ಅದನ್ನು ಆಟದ ಮೈದಾನ ಉಳಿದೇ ಇರಲಿಲ್ಲ. ಇಡೀ ಸರ್ಕಾರನೇ ನಮ್ಮ ಆಟದ ಮೈದಾನ, ನಮ್ಮ ಕೆಂಗೇರಿ ಉಪನಗರದ ಆಟದ ಮೈದಾನ ಇಡೀ ಸರ್ಕಾರನೇ ಬಂದು ನೋಡಂಗಾಯಿತು. ಇಡೀ ಸರ್ಕಾರನೇ ತಂದು ಕೂರಿಸಿದ್ರು ಗಣೇಶ ಗೌಡರು ಪಿಟಿಷನ್ ಕಮಿಟಿ ಇದು. ಇನ್ನೇನು ಮಾಡ್ಬೇಕು ಸರ್? ಸೊ ನಿಮ್ಮ ಪ್ರಕಾರವಾಗಿ ಜನಕ್ಕೆ ಏನು ಬೇಕೋ ಅಷ್ಟು ಅಭಿವೃದ್ಧಿಗಳನ್ನು ಮಾಡಿಕೊಟ್ಟಿದ್ದಾರೆ, ಮತ್ತಷ್ಟು ಅಭಿವೃದ್ಧಿ ಇನ್ನು ಮುಂದುವರಿಯುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಗೆದ್ದ ತಕ್ಷಣ ರಾತ್ರೋನ್ ರಾತ್ರಿ ಒಳಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆಗಲ್ಲ ಸರ್, ಖಂಡಿತ. ಸೋಮಶೇಖರ್ ಅವರು ಜನಸ್ಪಂದನೆಯಲ್ಲಿದ್ದಾರೆ, ಜನ ಕೊಟ್ಟಂತಹ ಒಂದಷ್ಟು ಮನವಿಗಳನ್ನು ಸ್ವೀಕಾರವನ್ನು ಮಾಡ್ತಾರೆ, ಅದಕ್ಕೆ ಸ್ಪಂದನೆಯನ್ನು ಮಾಡ್ತಾರೆ. ರಸ್ತೆ ಆಗಿದೆ, ನೀರಾಗಿದೆ, ಹೆರಿಗೆ ಆಸ್ಪತ್ರೆ ಆಗಿದೆ, ಗ್ರಂಥಾಲಯ ಆಗಿದೆ, ಈ ರೀತಿಯ ಸಾಲು ಪಟ್ಟಿಯನ್ನು ಕೊಡ್ತಾ ಹೋದ್ರೆ ಬಹುಶಃ ಚುನಾವಣೆ ಮುಗಿಯುವವರೆಗೂ ಆ ಪಟ್ಟಿಗಳನ್ನು ಹೇಳಬಹುದು ಅನ್ನುವಂಥ ನಿಮ್ಮ ಅಭಿಪ್ರಾಯ. ಯಶವಂತಪುರ ಕ್ಷೇತ್ರದೊಳಗೆ ಶೋಭಾ ಕರಂದ್ಲಾಜೆ ಹಿಂದೆ ಶಾಸಕರಾಗಿ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ, ಅವರ ಹೆಸರು ಕೂಡ ಇತ್ತು ಇದೆ. ಹೀಗಿರುವಾಗ ನೀವು ಕಾಂಗ್ರೆಸ್ ಪಕ್ಷದೊಳಗೆ ಅಥವಾ ಸೋಮಶೇಖರ್ ಅವರ ಮಾತನ್ನು ಕೇಳಿ ರಾಜೀವಗೌಡರಿಗೆ ಬೆಂಬಲಿಸ್ತಾ ಇದ್ದೀರಿ, ರಾಜೀವಗೌಡರಿಗೆ ಬಹುಮತ ಸಿಗುತ್ತೆ ಕೆಂಗೇರಿ ವಾರ್ಡ್ನಲ್ಲಿ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಸರ್, ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕಂದರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರದ್ದು ಗ್ಯಾರಂಟಿ ಯೋಜನೆಗಳೆಲ್ಲ ಸಕ್ಸಸ್ ಆಗುತ್ತೆ. ಆಮೇಲೆ ಸರ್, ನಮ್ಮ ಸೆಂಟ್ರಲಲ್ಲಿ ಹೋಗಿ ಮೋದಿ ಹತ್ರ ಕೂತ್ಕೊಂಡು ಮಾತಾಡೋ ಕೇಪಬಿಲಿಟಿ ಇರಬೇಕು, ಒಂದು ಎಜುಕೇಟೆಡ್ ಆಗಿರಬೇಕು. ಈಗ ನಮ್ಮ ಶೋಭಾ ಮೇಡಮ್ ಅವರು 10 ಸಂಸದೆ ಆಗಿದ್ದರು, ಒಂದು ದಿನ ಅವರ ಎಲ್ಲಿ ಇದರಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ನಿಂತಿದ್ರು, ಅಲ್ಲಿಂದ ಇಲ್ಲಿಗೆ ಬಂದರು, ಅಲ್ಲೇನು ಅಭಿವೃದ್ಧಿ ಮಾಡಿದ್ದಾರೆ? ಯಾವತ್ತಾದರೂ ಮೋದಿ ಹತ್ರ ಕೂತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ನನಗೆ ಚಿಕ್ಕಮಗಳೂರು ಇದಕ್ಕೆ ಇದಾಗಬೇಕಾಯ್ತು ಅದಾಗಬೇಕಂತ ಕೂತ್ಕೊಂಡು ಮಾತಾಡಿದಾರಾ? ಅದೇ ನಾವು ಇಂಥ ರಾಜೀವಗೌಡರನ್ನು ಕಳಿಸಿದ್ರೆ, ಪ್ರೊಫೆಸರ್ ರಾಜೀವಗೌಡರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ, ಮೋದಿ ಆದರೂ ಆಗಿರ್ಬೋದು ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೊಬ್ಬರು ಪ್ರಧಾನಮಂತ್ರಿ ಆಗಿರ್ಬೋದು, ನಿಂತ್ಕೊಂಡು ಕೇಪಬಿಲಿಟಿ ಇದೆ ಅವ್ರಿಗೆ. ಯಾಕಂದರೆ ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಅವರು RBL ಬ್ಯಾಂಕಲ್ಲಿ ಏನೋ ಒಂದು ಹುದ್ದೆಯಲ್ಲಿದ್ದರು, ಆಮೇಲೆ ಪ್ರೊಫೆಸರ್ ಆಗಿದ್ದರು, ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ನೀವು ಹೇಳುವಂಥದ್ದು ರಾಜೀವಗೌಡರು ಕುಟುಂಬವನ್ನು ಯೋಚನೆ ಮಾಡಿದಾಗ ರಾಜಕಾರಣದ ಕುಟುಂಬ, ಸ್ವತಂತ್ರ ಹೋರಾಟಗಾರರ ಕುಟುಂಬ, ಸೇವಾ ಮನೋಭಾವ ಇರುವಂಥದ್ದು ಒಂದು ಕಡೆಗಾದರೆ, ರಾಜೀವಗೌಡರು ಒಬ್ಬ ಆರ್ಥಿಕ ತಜ್ಞರು ಕೂಡ ಮತ್ತು ಅದೇ ರೀತಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವರು ಸಹಜವಾಗಿ ಪ್ರತಿಯೊಂದು ವಿಚಾರವನ್ನು ಅರಿತು ಅಭಿವೃದ್ಧಿಯ ಜೊತೆಗೆ ಯಾರು ಪ್ರಧಾನಿ ಆಗಲಿ, ಅದು ಮೋದಿ ಆಗ್ತಾರೋ ರಾಹುಲ್ ಗಾಂಧಿ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಮುಗಿದೊಬ್ಬರು ಆಗ್ತಾರೋ ಸೆಕೆಂಡ್ರಿ, ಇದು ಅವರ ಬಳಿ ಕುಳಿತು ಮಾತನಾಡಿ ಉತ್ತರ ಕ್ಷೇತ್ರನ ಅಭಿವೃದ್ಧಿ ಮಾಡುವಂಥ ಶಕ್ತಿ ಅವರಿಗಿದೆ. ಹಾಗೆ ನೀವು ರಾಜೀವಗೌಡರನ್ನು ಬೆಂಬಲಿಸ್ತಾ ಇದ್ದೀರಿ? ಹೌದು ಸರ್, ಖಂಡಿತವಾಗ್ಲೂ. ಎಲ್ಲೋ ಒಂದು ಕಡೆಗೆ ಕೆಂಗೇರಿ ವಾರ್ಡೊಳಗೆ ಕಳೆದ ಬಾರಿ ಕೆಂಗೇರಿ ವಾರ್ಡಲ್ಲಿ ಸೋಮಶೇಖರ್ ಅವರಿಗೆ ಬಹುಮತ ಬಂತು. ಬೇರೆ ಬೇರೆ ಕಡೆ ಎಲ್ಲಿ ಏಟಾದರೂ ಕೂಡ ಏಟಾಯ್ತು ಅನ್ನುವಾಗ ಎತ್ತಿ ಹಿಡಿದಿದ್ದೇ ಕೆಂಗೇರಿಯ ವಾರ್ಡ್. ಹೌದೌದು. ಆ ಮತಗಳು ಈ ಸರಿ ರಾಜೀವಗೌಡರಿಗೆ ಬರುತ್ತಾ? ಸರ್, ಖಂಡಿತವಾಗ್ಲೂ ಬಂದೇ ಬರುತ್ತೆ ಸರ್. ಯಾಕಂದರೆ ಇಲ್ಲಿ ರಾಜೀವಗೌಡ ಪ್ಲಸ್ ST ಸೋಮಶೇಖರ್ ಪ್ಲಸ್ ಸರ್ಕಾರ ಮೂರು ಕೆಲಸ ಮಾಡುತ್ತೆ ಇಲ್ಲಿ. ಏನಕ್ಕಂದರೆ ಈಗ ನಾವು ಓಟ್ ಕೇಳಕ್ಕೆ ಹೋದಾಗ ಮನೆಗೆ ನಾನು ಒಂದು 2 ಬೂತ್ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಮನೆಗೆ ಹೋದಾಗ ಆಯ್ತು ಬಿಡಪ್ಪ, ನಾವು ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡು ತಿಂತಾ ಇದ್ದೀವಿ, ರೇಷನ್ ಬರ್ತಾ ಇದೆ, ಇಂಥ ಕಷ್ಟಕಾಲದಲ್ಲಿ ಏನಿಲ್ಲ, ಸ್ವಲ್ಪ ನೀರಿನ ಸಮಸ್ಯೆ ಬಗೆಹರಿಸ್ಬಿಡಿ ಅಂತವ್ರು. ನಮ್ಮ ಕೈಲಾದಷ್ಟು ಬಗೆಹರಿಸಿದ್ವಿ, ಮುಂದಕ್ಕೂ ಬಗೆಹರಿಸ್ತೀವಿ. ನಾವು ಜನಗಳ ಜೊತೆ ನಿತ್ಯವಾಗಿರ್ತೀವಿ. ನಾವು ಇಲ್ಲಿಂದ ಸರ್, ನಾವು ಎಲ್ಲಿರ್ತೀವೋ ಅಲ್ಲೇ ಇದ್ದೀವಿ ಸರ್. ನಾವು ಬಿಟ್ಟು ಇಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಎಲ್ಲೂ ಓಡೋಗಿಲ್ಲ. ನಾವು ಎಲ್ಲಿ ಮನೆ ಇದೆಯೋ ಅಲ್ಲೇ ಇರ್ತೀವಿ, ಎಲ್ಲಿ ಯಾರು ಜನ ಅಥವಾ ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಸೊ ನೀವು ಹೇಳುವಂಥದ್ದು ಎಲ್ಲ ವಿಚಾರಗಳನ್ನು ಆಲೋಚನೆಯನ್ನು ಮಾಡಿದಾಗ ಸಹಜವಾಗಿ ಸೋಮಶೇಖರ್ ಅವರ ಬೆಂಬಲ, ರಾಜ್ಯ ಸರ್ಕಾರ, ಈ ಎರಡು ದೃಷ್ಟಿಕೋನಗಳಿಗೆ ರಾಜೀವಗೌಡರು, ಈ ಮೂರು ಸೇರಿ ರಾಜೀವಗೌಡರಿಗೆ ಬಹುಮತ ಬರುತ್ತೆ ಅಂತ. ಖಂಡಿತವಾಗ್ಲೂ ಬರುತ್ತೆ ಸರ್. ಕಡೆಯದಾಗಿ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ನಾಡದ್ದೇ ಮತದಾನ, ಇನ್ನು 2 ದಿವಸಗಳು ಬಾಕಿ. 26ನೇ ತಾರೀಕು ಸಂಜೆ ಒಳಗಾಗಿ ಎಲ್ಲರ ಭವಿಷ್ಯವು ಮತಪೆಟ್ಟಿಗೆಯಲ್ಲಿ ಅಡಗಿಕೊಳ್ಳುತ್ತಿರುತ್ತೆ. ಹೀಗಿರುವಾಗ ಮತ ಹಾಕಲು ಹೋಗುವ ಮತದಾರನಿಗೆ ನಿಖಿಲ್ರವರ ಮನವಿ ಏನು? ಎಲ್ಲ ನನ್ನ ಮತ ಬಾಂಧವರಿಗೆ ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲರೂ ಬಂದು ದಯವಿಟ್ಟು ವೋಟ್ ಮಾಡಿ, ನಿಮ್ಮ ಅಮೂಲ್ಯವಾದ ಮತವನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಸಿಲಿರುತ್ತೋ ಮಳೆ ಬರುತ್ತೋ ಎಲ್ಲರೂ ಬಂದು ವೋಟ್ ಮಾಡಬೇಕು. ಓಟು ಒಂದು ಪ್ರಜಾಪ್ರಭುತ್ವದಲ್ಲಿ ನೀವು ಏನು ಓಟ್ ಹಾಕ್ತೀರಾ ಅದು ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ,
ದಯಮಾಡಿ ಯಾರೋ ನನಗೆ ಅಲ್ಲಿ ಕೇಳಿಸ ಇದೆ ಇಲ್ಲಿ ಕೆಲಸ ಅಂತ ಏನು ಮಾಡೋಕೆ ಹೋಗ್ಬೇಡಿ. ಮತದಾನ ಮಾಡಿ ಒಳ್ಳೆಯ ಅಭ್ಯರ್ಥಿಗೆ ವೋಟ್ ಮಾಡಿ ಗೆಲ್ಲಿಸಿ. ತುಂಬ ಧನ್ಯವಾದಗಳು ನಿಖಿಲ್ ಅವರೇ, ಈ ಕೈ ಇಷ್ಟೋದ್ರೂ ಸಾಕಷ್ಟು ವಿಚಾರವನ್ನು ಅನ್ಕೊಂಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಿಖಿಲ್ ಅವರ ಮಾತಿನೊಳಗೆ ಒಂದು ಭರವಸೆ ಇತ್ತು. ಏನು ಅಂತಂದರೆ ನೋಡಿ ಸರ್, ಯಾರು ಏನಾದರೂ ಹೇಳ್ಕೊಳ್ಳಿ, ಯಾರು ಏನಾದರೂ ವಾದ ಮಾಡಲಿ, ನಮಗೆ ಮತ ಬರುತ್ತೆ. ಯಾಕೆ ಮತ ಬರುತ್ತೆ? ಸೋಮಶೇಖರ್ ಅವರು ಇದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಒಂದು ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಜನರನ್ನು ತಲುಪಿದೆ. 2, ಮೂರನೇ ರಾಜೀವ್ ಗೌಡರ ಕುಟುಂಬದ ಹಿನ್ನೆಲೆಯನ್ನು ಗಮನಿಸಿ, ಅವರ ವ್ಯಕ್ತಿತ್ವವನ್ನು ಗಮನಿಸಿ, ಈ 3 ಅಂಶಗಳಿಂದ ರಾಜೀವ್ ಗೌಡರು ಲೋಕಸಭೆಗೆ ಹೋಗುವುದು ನಿಶ್ಚಿತ. ನಾನು ಮನೆ ಮನೆಗೆ ಹೋದಾಗಲೂ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಏನಾಗುತ್ತೋ, ಕೆಂಗೇರಿ ವಾರ್ಡ್ಗೆ ನಾವು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬಹುಮತವನ್ನು ಕೊಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಈ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತೆ ಹೊಸ ಸುದ್ದಿಗಳು, ಹೊಸ ವಿಷಯಗಳು, ಹೊಸ ಮಾಹಿತಿಗಳನ್ನು ಹೊತ್ತು ಬರ್ತಾನೆ. ನಮಸ್ಕಾರ.